ವಿಠಲ ಪಾಂಡುರಂಗ ವಿಠಲ ಏನಿದು ಜುಟ್ಟು ನೋಡಿ ಜುಟ್ಟು ಇದೇನು ಲವ್ ಸಿಗ್ನಲ್ ಕೊಡೋ ಆಂಟೆನಾ ಅಥವಾ ಕಾಡೆಮ್ಮೆ ಕೊಂಬುಗಳ ಅವನು ಜಟ್ಟ ಸಿನಿಮಾ ನೋಡ್ಕೊಂಡ್ ಬಂದಿರ್ಬೇಕು ನಮ್ಗೆ ಬಾಂಬ್ ಹೋಗೋಣ ಏ ಮರಿ ಹೋಗಪ್ಪ ನೀನು ನಿನಗೇನ ಮಾಡ್ದೆ ನಾನು ನಾನು ಹೇಳ್ದಿದ್ದು ಇವಳು ಜುಟ್ಟು ನಿನಗ್ ನಾವು ಹೋಗೋಯ್ತಾ ಅದೇ ಯಾಕೆ ಅಂತ ಕೇಳ್ತಾ ಇರೋದು ಅಯ್ಯೋ ಚಿನ್ನ ಜುಟ್ಟಿರೋದೆ ಎಣ್ಣೆದಿಕ್ಕೆ ಹೌದು ಯಾವ ಎಣ್ಣೆ ಹಚ್ತೀಯಾ ಸೀಮೆ ಎಣ್ಣೆ ಗಡ್ಡಿಗಿರಿ ಬೆಂಕಿ ಹಚ್ಬಿಡ್ತೀನಿ ಅಯ್ಯೋ ಹಲೋ ಮಿಸ್ಟರ್ ಯಾರೀ ನೀವು ನಾನಿರ್ಲಿ ನೀನ್ ಯಾರಮ್ಮ ಅವ್ರಿನ್ನ ಅಮ್ಮ ಆಗಿಲ್ಲ ಅಮ್ಮ ಅದಕ್ಕೆ ನೋಡೋದಕ್ಕೆ ಇಷ್ಟ ಚೆನ್ನಾಗಿದ್ದಾರೆ ಹಲೋ ಎಕ್ಸ್ಕ್ಯೂಸ್ ಮೀ ನಾನು ಯಾರು ಅಂತ ಗೊತ್ತಾ ಹೇಳಿದ್ರೆ ತನಗೆ ಗೊತ್ತಾಗೋದು ಮೈ ನೇಮ್ ಇಸ್ ಜಾಜಿ ಜಂಬಲ್ದಿನ್ ಸಮಾಜ ಸೇವಿಕಿ ಮಹಿಳಾ ಸಂಘದ ನಾಯಕಿ ನಾನು ಯಾರು ಗೊತ್ತಾ ಕೋಳಿ ಕುಮಾರ್ ಅಂತ ದೊಡ್ಡ ರೌಡಿ ಹೆಸರು ಕೇಳಿದಿರಾ ಅವನ ಪಟ್ಟಾಶನೇ ಗಿರಿ ಜಾಜಿ ಅದಕ್ಕೆ ನಮ್ಮ ಪಾಡಿದ್ದ ನಾವು ರೋಡಲ್ಲಿ ನಡ್ಕೊಂಡ್ ಬರ್ತಾ ಇದ್ವ ಇವನು ನನ್ನ ಜುಟ್ಟಿಡ್ದು ಎಳ್ದ್ಬಿಟ್ಟ ಹಲೋ ಮಿಸ್ಟರ್ ಹೆಣ್ಮಕ್ಳು ರಸ್ತೆಲ್ಲಿ ಹೋಗ್ತಿರ್ಬೇಕಾದ್ರೆ ಜುಟ್ಟಿಡ್ಕೊಂಡು ಎಳಿತಿಯಲ್ಲ ನಿಂಗೆ ಸ್ವಲ್ಪ ಶೇಮ್ ಆಗಲ್ಲ ಏನೋ ನೋಡೋದಕ್ಕೆ ಚೆನ್ನಾಗಿತ್ತು ಅಂತ ಜುಟ್ಟು ಹೇಳದ್ನಪ್ಪ ಈಗೇನು ಜುಟ್ಟಿನ ಸೈಜ್ ಕಮ್ಮಿ ಆಗೋಯ್ತಾ ನಡ್ಗುರ ದ್ರೌಪದಿ ಜುಟ್ಟಿಗೆ ಆ ದುಶ್ಯಾಸನ ಕೈ ಹಾಕಿದಾಗ ಅವನ ಗತಿ ಏನಾಯ್ತು ಅಂತ ಗೊತ್ತಿದೆ ತಾನೆ ಆ ದ್ರೌಪದಿಗೆ 5 ಜನ ಗಂಡಂದ್ರಿದ್ರು ಇವಳಿಗೆ ಎಷ್ಟು ನೋಡ ಮಹಾಭಾರತದ ಕಥೆನೆಲ್ಲ ನನ್ನ ಹತ್ರ ಹೇಳ್ಬಿಡ ಹಳ್ಳಿಲಿ ನಾಟಕ ಮಾಡಿದಾಗ ಶಕುನಿ ಪಾತ್ರ ಆದವನೇ ನಾನು ಕಣ ಆಯ್ತು ವೆರಿ ಗುಡ್ ನೋಡ ಸಾರಿ ಸಾರಿ ಅಂತ ಕೇಳ್ಬಿಡ ಅನ್ಸತಿ ನಾನ್ ಯಾಕೋ ಅವಳನ್ನ ಸಾರಿ ಕೇಳಲಿ ಏನೋ ನೋಡೋದಕ್ಕೆ ಪ್ರಾಣಿಗಳು ಕೊಂಬು ತರ ಆಯ್ತಲ್ಲ ಚೂಪಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿದ್ನಪ್ಪ ಅಷ್ಟು ಕೋಗಿ ಇಷ್ಟೊಂದು ದೊಡ್ಡ ಗಲಾಟೆನ ಈಗ ನಾಳೆ ನೀನು ಜುಟ್ ಬಿಡ್ಕೊಂಬ ನಿನ್ ಜುಟ್ಟು ಮುಟ್ತೀನಿ ಆಯ್ತನಪ್ಪ ಇನ್ನೊಂದ್ ಸತಿ ಅವಳು ಜುಟ್ಟಿನ ತಂಟೆಗೆ ಏನಾರು ಬಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ದಿಸ್ ಈಸ್ ಮೈ ಮದರ್ ಪ್ರಾಮಿಸ್ ಇಷ್ಟೊಂದೆಲ್ಲ ನೀನ್ ಎಗರಾಡ್ ಕೇಳ್ತಾ ಇದೆಯಲ್ಲ ನೀನ್ ಯಾರ ಇದನ್ ಕೇಳಕ ಅವಳು ಗಂಡ ಕಣ ಇವಳು ನಿನ್ನೆ ಅಂತೀನ ಬೇರೆ ಯಾರು ಸಿಗ್ಲಿಲ್ವಾ ನಿನಗೆ ಒತ್ತು ಕರ್ಕೊಂಡೋಗಿ ಝೂ ಸೇರ್ಸು ಜನ ಜುಟ್ಟು ನೋಡೋದಕ್ಕೆ ಕ್ಯೂನಲ್ಲಿ ಬರ್ತಾರೆ ಮರೇ ಜುಟ್ಟಿನ ವಿಷಯ ಹಿಡ್ಕೊಂಡು ದಯವಿಟ್ಟು ಬುಡಕ್ ಬರ್ಬೇಡ ಕಣ ಪ್ಲೀಸ್ ಬಿಟ್ಲ ಏನು ಆರ್ಗ್ಯೂ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ ಅವ್ನಿಗೆ ನಾಲ್ಕು ಬಿಟ್ಟು ಕಳ್ಸೋ ಥ್ಯಾಂಕ್ ಯು ಜಾಜಕ್ಕೆ ಐ ವಾಸ್ ವೇಟಿಂಗ್ ಓನ್ಲಿ ಫಾರ್ ದಿಸ್ ಲೋ ನಮ್ಮ ಜಾಜಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ಲಿ ಅಂತ ಕಾಯ್ತಾ ಇದ್ದೆ ಕಣ ಕೊಟ್ಟುಬಿಟ್ರು ಅಯ್ಯೋ ನಾನು ಈ ನನ್ನ ಚಟ್ಟಿ ಜೇಬಲ್ಲಿರೋ ಮೋಟ್ ಸಾಕು ತೆಗೆದ್ರೆ ಮಗನ ನೀನ್ ಇಲ್ಲಿಲ್ಲ ಕಣು ನನ್ ಯಾವಾಗ ಆ ಕೊಲೆ ಅಪ್ಪಾತ್ಮ ನನ್ ಮೇಲೆ ಬಂದ್ಬಿಡ್ತಲ್ಲ ನನಗ್ ಬರ್ತಾರ ಕೋಪಕ್ಕೆ ನಿನ್ನ ಪರ 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 ಅಂತ ಹರ್ಕೊಂಡ್ ತಿಂದ್ಬಿಟ್ಟು ಅಂತ ತೇಗಬೇಕು ಅನ್ನಿಸ್ತಿದೆ ಓಕೆ 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 ಏ ಮ್ಯಾನ್ ಐ ಆಮ್ ಗಿವಿಂಗ್ ಯು ಆಪ್ಷನ್ ನಿನ್ನ ಬಲ್ಗೆನೆ ಕೊಡಿಲ್ಲ ಎಡಗೆನೆ ಕೊಡಿಲ್ಲ ಬೇಗ ಹೇಳಮ್ಮ ನಂತ ಟೈಮ್ ಇಲ್ಲ ಪ್ಲೀಸ್ ನಿನ್ನೆ ಬೈಲ್ ಬೈಲ್ ನೋಡಮ್ಮ ಬಲ್ಗೆನ ಹೊಡೆದ್ರೆ ಎಷ್ಟು ನೋವುತ್ತೆ ಅನ್ನೋದು ಗೊತ್ತಿದ್ಯಾ ಯಾವನ ಗೊತ್ತು ಬೈಲ್ 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 ಅದೇ ಎಡಗೆನ ಹೊಡೆದ್ರೆ ಇನ್ನೆಷ್ಟು ನೋವುತ್ತೆ ಅಂತ ಗೊತ್ತಿದ್ಯಾ ಗೊತ್ತಮ್ಮ ಯಾವ ಕೆನೆ ಹೊಡಿಬೇಕು ಅನ್ನೋದನ್ನ ನೀನೇ ಯೋಚನೆ ಮಾಡು ಯು ಫೋರ್ ಪಬ್ಲಿಕ್ ನಲ್ಲಿ ಲೇಡೀಸ್ ಮೇಲೆ ಅಟ್ಯಾಕ್ ಮಾಡಿದ್ದು ಅಲ್ದೆ ನಮ್ಮ ಮೇಲೆ ರೌಡಿಸಂ ಮಾಡಕ್ ಬರ್ತೀಯಾ ಐ ವಿಲ್ ಟೀಚ್ ಯು ಅ ಲೆಸನ್ ಪಲ್ಲು ಅಯ್ಯಪ್ಪ ಅಮ್ಮನೇ ನನ್ಗೆ ಹೊಡಿತ್ಯಾ ಅಯ್ಯೋ ಇರೋ ಇರೋ ನಮ್ಮ ಪೋಲಿ ಕುಮಾರನ್ಗೆ ಹೇಳ್ಬಿಟ್ಟು ನಿನಗೆ ಚೆನ್ನಾಗಿ ಹೊಡಿಸ್ತೀನಿ ಇನ್ನು ಅಲ್ಲೇ ಇದೆಯೋ ರಾಜ್ಕಲ್ ಏನಪ್ಪ ನಮ್ ಜಾಜಿ ಎತ್ಕೆಗಿರೋಷ್ಟು ಧೈರ್ಯನು ನಿಮ್ಗಿಲ್ವಲ್ಲ ಮಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ ರೌಡಿಗಳ ಸಹವಾಸಕ್ಕೆ ಹೋದ್ರೆ ಚೆನ್ನಾಗಿರೋದಿಲ್ಲ ಅವ್ರೇನಾದ್ರೂ ನಿಮ್ ಮೇಲೆ ತಿರುಗಿ ಬಿದ್ರೆ ನಿಮ್ ಕತೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಅಕ್ಕ ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ ನನ್ ಪಕ್ಕೆ ಮುರಿಯ ಮಾತ್ ಪಕ್ಕದಲ್ಲಿ ಇರ್ಲಿ ಆ ರೌಡಿ ನಿಮ್ ಪಕ್ಕೆ ಯಾವಾಗ ಮುರಿತಾನೋ ಏನೋ ಯಾರಿಗ ಗೊತ್ತು ಯಾವಳು ಜಾಜಿ ನಮ್ ಹುಡುಗರ ಮೇಲೆ ಕೈ ಮಾಡ್ದವಳು ಅಣ ಅಣ ಅಲ್ಲಿ ಸ್ಟೈಲ ನಿಂತವಳ ಅಣ ಅವಳೇ ಅಣ್ಣ ನಂಗೆ ಹೊಡೆದಿದ್ದು ಅಲ್ಲಿ ಜುಟ್ ಬಿಟ್ಕೊಂಡು ನಿಂತವಳಲ್ಲ ಅವಳ ಜೊತೆ ಅಣ್ಣ ನಾನು ಹೇಳ್ದಿದ್ದು ಏನ ನಮ್ ಹುಡುಗರಿಗೆ ಹೊಡೆಯೋಸು ತಾಕತ್ತ ನಿಂಗೆ ಯಾರ ನೀನು ನಾನು ಯಾರ ಬೋಲಿ ಕುಮಾರು ರೌಡಿ ನಮ್ ಹುಡುಗಿ ಜೊತೆನ ಎಳ್ದಿನಲ್ಲ ನಿಮ್ ಹುಡುಗ ಅವ್ರಿಗೆ ನಾಚಿಕೆ ಆಗಲ್ವಾ ಜುಟ್ಟಿರೋದಕ್ಕೆ ಎಳಿಯೋದಕ್ಕೆ
ಮಂತ್ರಿಗಳ ಮಕ್ಕಳನ್ನ ಚುಡಾಯಿಸ್ತೀವಿ, ಅವರೇ ನಮ್ಮನ್ನ ಕೇಳಲ್ಲ. ನೀನ್ ಯಾರ ನಮ್ಮನ್ನ ಕೇಳೋದಕ್ಕೆ? ಅಷ್ಟಕ್ಕೂ ನೀನೊಂದು ಚುಡಾಯಿಸಿದ್ವಾ? ಇಲ್ಲ ತಾರೆ, ನೀನ್ ಯಾಕೆ ಅಡ್ಡ ಬರ್ತೀಯ? ಯಾಕೆ ಅಂದ್ರೆ ಈ ಪಲ್ಲು ಈ ಮನೆ ಮಗಳು. ಮಗಳಾದ್ರೆ ಮುಸ್ಕಾಕಿ ಮನೇಲೆ ಇಟ್ಕೊಳ್ಳಿ, ನಮ್ಮಂತರ ಕಣ್ಣಿಗೆ ಯಾಕ್ರಿ ಬಿಡಿಸ್ತೀರಾ? ಪದ್ದು ಬಿಟ್ಲ, ಇವನು ಟೂ ಮಚ್ ಆಗಿ ಟಾಕ್ ಮಾಡ್ತಾ ಇದ್ದಾನೆ, ಹೋಗಿ ಲೆಸನ್ ಟೀಚ್ ಮಾಡಿ. ಸುಮ್ಮನೆ ಲೆಸನ್ ಟೀಚ್ ಮಾಡಕ್ಕಾಗತ್ತಾ? ನಿಮ್ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಕಿಕ್ ಹಿಮ್ ಔಟ್. ನೀನ್ ಯಾವ ಊರ್ ತೋಲಂಡ್ರಾಯನು? ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಈ ಗಂಡುಗಲಿ ವಂಶದ ಆಧಾರ ಸ್ತಂಭ. ತಪ್ಪು ಮಾಡಿದ್ಮೇಲೆ ಏನು ಮಾಡಕ್ಕಾಗಲ್ಲ. ನಾನು ಒಂದು ಸಲ ನಿನಗೆ ಹೊಡಿತೀನಿ ಅಂತ ಕಮಿಟ್ ಆಗ್ಬಿಟ್ರೆ ನನ್ನ ಮಾತನ್ನ ನಾನೇ ಕೇಳಲ್ಲ ಮರೇ. ಕಮಿಟ್ ಆಗೋದಕ್ಕಿಂತ ಮುಂಚೆ ರೈಟ್ ಹೇಳ್ಬಿಡು. ಹೌದಾ? ಅಲ್ಲ ಕಣ್ಣು, ತಡಿಯೋ ಒಂದ್ ನಿಮಿಷ. ಅಲ್ಲ ಇವ್ರೆ, ನೀನ್ ಯಾರಯ್ಯ ನಮ್ಮ ಯಜಮಾನ್ರಿಗೆ ಹೊಡಿಯಕ್ಕೆ? ಓ, ನಿನಗೂ ಖರ್ಚಿಗೆ ಬೇಕಾ ಮಣ್ಣೆ? ಜಾಜಿ, ನಿನ್ ಹತ್ರ ಒಡವೆ ಎಷ್ಟಿದೆ? ಒಡವೆನ ಗೊತ್ತಿಲ್ಲ. ಹೌದಾ? ಹೇಳ, ನಿನ್ ಹತ್ರ ಒಡವೆ ಎಷ್ಟಿದೆ? ಒಳಗಡೆ ಎಲ್ಲ ಮುಚ್ಚಿಟ್ಟಿದ್ದಾರೆ. ಹೇಳ್ತಿಯ, ಹೋಗಿ ಒಡವೆ ತಗೊಂಬ. ನೀನ್ ತರೋವರೆಗೂ ಇವ್ನಿಗೆ ಹೊಡಿತಾನೆ ಇರ್ತೀನಿ. ಜಾಜಿಯಕ್ಕೆ ಅದೇನಿದ್ಯು ಕೊಟ್ಬಿಡಿ, ನಮ್ ಯಜಮಾನ್ರು ಒದೆ ತಿಂತಾರೋ ನಂಗೆ ನೋಡಕ್ಕಾಗ್ತಿಲ್ಲ. ಸಾಕು ಸುಮ್ನೆ ಇರೆ, ನಿನ್ ಯಜಮಾನ್ರ ಉಳಿಸೋದಕ್ಕೋಸ್ಕರ ನಾನು ನನ್ ಒಡವೆಗಳನ್ನ ಕೊಡ್ಬೇಕಾ? ನೋ, ನೆವರ್. ನಾನೇ ಹೋಗಿ ತಂದು ಕೊಡ್ತೀನಿ. ತುಂಬಾ ಜಾಸ್ತಿ ಎದ್ ಬಿತ್ತಾ? ನಿಜ ಹೇಳ್ಬೇಕು ಅಂದ್ರೆ ಬಿತ್ತಣ. ತಲೆ ಒಳಗೆಲ್ಲ ಮಿಕ್ಸಿ ರುಬ್ಬದಂಗೆ ಗುರ್ರ ಅಂತ ರುಬ್ತಾ ಇದೆ. ಹೌದು, ಇದು ಯಾವಾಗ ಸರಿ ಹೋಗುತ್ತಣ? ಒಡವೆ ತಂದು ಕೊಟ್ಟ ತಕ್ಷಣ ಸರಿ ಹೋಗುತ್ತೆ. ಅಣ್ಣ, ಇಷ್ಟೇ ಅಣ್ಣ ಸಿಕ್ಕಿದ್ದು? ನಮ್ಮ ಹುಡುಗರ ಮೇಲೆ ಕೈ ಮಾಡಿದ್ದಕ್ಕೆ ಇದು ದಂಡ. ಏಯ್, ನನ್ನ ಒಡವೆಗಳನ್ನ ತಗೊಂಡ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ. ವಾಪಸ್ ತಗೊಳ್ಳೋ ತಾಕತ್ತಿದ್ಯಾ ಜಾಜಿ ಅಮ್ಮ? ಎಸ್, ನಾನ್ ಬಂದು ವಾಪಸ್ ತಗೋತೀನಿ. ಹಾಗಾದ್ರೆ ಮೊದ್ಲು ನನ್ನ ಅಡ್ಡ ಎಲ್ಲಿದೆ ಅಂತ ಹುಡುಕು. ನನ್ನ ಅಡ್ಡಾಗ್ ಬಂದು ಈ ಒಡವೆನ ವಾಪಸ್ ತಗೊಂಡು ಹೋದ್ರೆ ನಿನ್ನ ಗಂಡಸು ಅಂತ ಒಪ್ಕೋತೀನಿ. ಜುಟ್ಟು ಬಾಯಲ್ಲ. ನೀನ್ ಹೇಳ್ದಾಗ ಇವ್ ಜುಟ್ಟು ತುಂಬಾ ಚೆನ್ನಾಗಿದೆ ಕಣ. ತಲೆಲ್ಲ ಕೆಟ್ಟು ಗೊಬ್ಬರ ಆಗೋಗಿದೆ, ಅದನ್ನ ಸರಿ ಮಾಡ್ತೀನಿ ಅಂದ್ರೆ ಮಾಡ್ಲೇ ಇಲ್ಲ. ಹೌದಲ್ಲ, ನಮ್ ತಲೆ ಸರಿ ಹೋಗ್ಬಿಡ್ತು. ಹಬಿ, ನನ್ನ ಒಡವೆಗಳನ್ನ ತಗೊಂಡ್ ಬರೋ ಜವಾಬ್ದಾರಿ ನಿಮ್ದು. ರೌಡಿಗಳ ತಂಟೆ ಹೋಗಬಾರ್ದು ರೀ, ಅವ್ರು ಏನಾದ್ರೂ ತಿರುಗಿ ಬಿದ್ರೆ ನಮ್ಗೆ ಬದುಕೋಕಾಗತ್ತೇನ್ರಿ? ಹಾಗಂತ ಸುಮ್ನಿದ್ರೆ ಇವತ್ ನನ್ಗಾಗಿದ್ರೆ ನಾಳೆ ಇನ್ನೊಬ್ರಿಗಾಗತ್ತೆ. ನೀವ್ ಅಡ್ಡಾಗ ಹೋಗ್ತೀರಾ, ನನ್ನ ಒಡವೆಗಳನ್ನ ತರ್ತೀರ? ಏನಮ್ಮ, ಮಾಡೋದು ನೀನು, ಅನುಭವಿಸೋದ್ ನನ್ನ ಮಗನ. ಅತ್ತೆ, ಈ ವಿಷಯದಲ್ಲಿ ನೀವ್ ಇಂಟರ್ಫಿಯರ್ ಆಗ್ಬೇಡಿ, ಸೈಲೆಂಟ್ ಆಗಿ ಸೈಡ್ ಇದ್ಬಿಡಿ. ಹಬಿ, ನೀವೊಂದ್ ಲವ್ಲಿ ಹಬಿ ಅಲ್ವಾ? ನೀವ್ ಒಡವೆಗಳನ್ನ ತಂದಿದ್ದೆ ಆದ್ರೆ ನಾನು ನೀವು ಗೊತ್ತಾಗೋಯ್ತು, ಗೊತ್ತಾಗೋಯ್ತು, ಎಲ್ಲ ಗೊತ್ತಾಗೋಯ್ತು. ಹಬಿ, ಎಲ್ಲಿ ಹೊರಡ್ರಿ? ರೌಡಿ ಅಡ್ಡಾಗೆ. ಹಳೆ ಪಾತ್ರೆ, ಹಳೆ ಕಬಣ, ವೇಲು, ಟೈರು. ಏನಣ್ಣ ನಿಂದು ಇದೇ ಬಿಸ್ನೆಸ್? ನಮ್ದಕ್ಕೆ ಬಡ ಬಿಸ್ನೆಸ್. ಅಲ್ಲ, ನಿಂದು ದೊಡ್ಡ ಬಿಸ್ನೆಸ್ ಅಂತೀಯ, ನೀನೇ ರಸ್ತೆಗೆ ಬಂದು ಇದನ್ನೆಲ್ಲ ಬೇಕು ಅಂತ ಕಿರಿಸ್ತಾ ಇದೀಯಾ, ನಿನ್ನ ಹೇಗ್ ನಂಬೋದು? ಅದು ನಿಂಗೆ ಅರ್ಥ ಆಗಕ್ಕಿಲ್ಲ. ನೆಲ್ಮಂಗ್ಲ ಮಾಲೂಮು ನಿಂಗೆಲ್ಲ ಮಾಲೂಮು? ನೆಲ್ಮಂಗ್ಲದಲ್ಲಿ ನಮ್ದು ಒಂದ್ ಎಕರೆ ಐತೆ ಗೋಡೌನು. ಗೋಡೌನ್ ಕೂಡ ಗುರ್ಜಿ ಸಾಮಾನು ತುಂಬಿಸಿದೀವಿ. ಬೆಂಗ್ಳೂರಿಲ್ಲ, ಬೆಂಗಳೂರಲ್ಲಿ ಅರ್ಧ ಸ್ಟಾಪ್ ಬಿಸ್ನೆಸ್ ನಮ್ದೆ ಮಾಲೂಮ್. ಈ ಬಿಸ್ನೆಸ್ ಅಲ್ಲಿ ಬಳ್ಳಾರಿಗೆ ಬಿಟ್ರೆ ನಮ್ ಬಿಸ್ನೆಸ್ ಫೇಮಸ್. ಹೌದಾ? ನಿನ್ನ ನಮ್ ಬಾಸ್ಗೆ ಪರಿಚಯ ಮಾಡ್ಕೊಡ್ತೀನಿ. ನಮ್ದು ಸ್ಕ್ರಾಪ್ ಬಿಸ್ನೆಸ್, ನಮ್ಮ ಹತ್ರ ಸ್ವಲ್ಪ ಸ್ಕ್ರಾಪ್ ಐಟಮ್ಸ್ ಐತೆ, ಕೊಂಡ್ಕೊಳ್ತೀಯಾ? ಏ ಐವನ್, ನಾವ್ ಇರೋದು ಅದಕ್ಕೆ ಅಲ್ಲ, ಕೊಂಡ್ಕೊಂಡು ಕ್ಯಾಶ್ಗೆ ಕೊಡ್ತಾರೆ, ಜಾಸ್ತಿ ಕೊಡಕ್ಕಿಲ್ಲ. ಯಾವ್ದೋ ಒಂದ್ ಬೆಲೆ ಕೊಟ್ಟು ತಗೊಂಡೋಗಪ್ಪ. ನಿಮ್ ಆಫೀಸು ಎಲ್ಲಿಗೆ ಬರ್ತದೆ? ಅದು ಬರೋದಿಲ್ಲ, ನಾವೇ ಅಲ್ಲಿಗೆ ಹೋಗ್ಬೇಕು. ಚಂದ್ರಪೇಟ ಅಲ್ಲ ಹಬಿ, ನೀವ್ ಅಡ್ಡಾಗ ಹೋದ್ರಿ ಓಕೆ, ಬರೀದೇ ಅಲ್ಲಿ ವಾಪಸ್ ಬಂದಿದಿರಲ್ಲ, ಅಲ್ಲಿನ ಒಡವೆಗಳನ್ನ ತರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ರೀ, ನಾನ ಬರೀ ಜಾಗ ನೋಡಕ್ ಹೋಗಿದ್ದಷ್ಟೇ. ಅಲ್ಲಮ್ಮ, ಆ ಲೌಡಿಗಳು ಬಂದು ನಮ್ಮ ಕಣ್ಣಲ್ಲಿ ಒಡವೆನೆಲ್ಲ ತಗೊಂಡು ಹೋಗ್ತಿದ್ದಾಗ ನಾವ್ ಏನು ಮಾಡಕ್ ಆಗ್ಲಿಲ್ಲ. ಇನ್ನು ನನ್ನ ಮಗ ಒಬ್ಬ ಏನ್ ಮಾಡಾನು? ಗಲಾಟೆ ಗಿಲಾಟೆ ಮಾಡಿದ್ದೆ ಆಗಿದ್ದೆ ನನ್ನ ಮಗನ ಚೆನ್ನಾಗಿ ಕಳಿಸಿರೋರು. ಅದಕ್ಕೋದ್ ನಿಮ್ ಮಗನ್ ತಾನೆ, ಇವ್ರಿಗೇನಾಗ್ಬೇಕಾಗಿದೆ?
ನೀವ್ ಏನ್ ಮಾಡ್ತೀರೋ ಗೊತ್ತಿಲ್ಲ ಅಭಿ, ನನ್ಗೆ ನನ್ ಒಡವೆಗಳು ಬೇಕು. ಏನು ಯಜಮಾನ್ರೆ, ಈ ಸತಿ ಹೋಗ್ಬೇಕಾದ್ರೆ ಆ ದಂಡು ಪಿಂಡ್ಗಳನ್ನ ಜೊತೆ ಕರ್ಕೊಂಡು ಹೋಗಿ. ಆ ದಂಡು ಪಿಂಡ್ಗಳು ಯಾಕೆ? ಆ ರೌಡಿಗಳು ಏನಾದ್ರೂ ನಿಮ್ಮನ್ನ ಹೊಡೆಯೋದಕ್ಕೆ ಬಂದ್ರೆ ಆ ದಂಡು ಪಿಂಡ್ಗಳನ್ನ ಮುಂದೆ ಬಿಟ್ಬಿಟ್ಟು ನೀವು ತಪ್ಪಿಸ್ಕೊಂಬಂದ್ಬಿಡಿ. ಸರಿ ಬಿಡಿ, ದಂಡ ಪಿಂಡ್ಗಳನ್ನ ಕರ್ಕೊಂಡು ಹೋಗಿ ನಿಮ್ ಒಡವೆಗೆ ಒಂದು ವ್ಯವಸ್ಥೆ ಮಾಡ್ತೀನಿ. ಪಾಂಡುರಂಗ, ಕೆಲ್ಸ ಆದ್ಮೇಲೆ ನನ್ಗಿನ್ನೂರು ಇವನ್ಗಿನ್ನೂರು ಕೊಡ. ಮಾಕ್ ಮಾಕ್ ಮಾಡ್ಬಿಡ್ತೀನಿ. ನಮಸ್ಕಾರ. ಸಲಾಮ್ ಅಲೈಕುಂ. ವಾಲೈಕುಂ ಸಲಾಂ. ಯಾಕೆ ಖುದಾ ಪರ್ವದಿಗ ನಿಮ್ದೇನು ಬರೀ ಸ್ಕ್ರಾಪ್ ಬಿಸ್ನೆಸ್? ಜೊತೆಗೆ ಏನಾದ್ರು ಸೈಡ್ ಬಿಸ್ನೆಸ್ ಇದೆಯಾ? ಸೈಡ್ ಬಿಸ್ನೆಸ್ ಜಾಸ್ತಿ. ಪೊಲೀಸರು ಕೊಂಡು ಮುಂಡಿಸ್ಬೇಕು ಅಂತ ನಾವು ಸ್ಕ್ರಾಪ್ ಐಟಮ್ ನ ಮಾರ್ತಿದೀವಿ. ನಮ್ಗೆ ಯಾರಿಗಾದ್ರು ಸುಪಾರಿಗೆ ಕೊಟ್ಬಿಟ್ರೆ ಅವ್ರದಕ್ಕೆ ಆದ್ಮೀನ ಪೀಸ್ಗೆ ಪೀಸ್ಗೆ ಮಾಡಿ ಗೋರಿಗೆ ಕಟ್ಟಿ ಗೋರಿ ಪಾಳ್ಯಗೆ ಕಳಿಸ್ಬಿಡ್ತೀವಿ. ಅಲ್ಲ, ನಮ್ದಕ್ಕೆ ಹಾಫ್ ಮರ್ಡರ್ ಫುಲ್ ಮರ್ಡರ್ ಮಾಡಕ್ಕೆ ಬಹು ಮಜಾ ಬರ್ತದೆ. ಪ್ಯಾರ್ಗೆ ಗುಟ್ಟೈತೆ ಹಾಫ್ ಮರ್ಡರ್ ಮಾಡಕ್ಕೆ. ಪ್ಯಾರ್ಗೆ ಗುಟ್ಟೈತೆ ಫುಲ್ ಮರ್ಡರ್ ಮಾಡಕ್ಕೆ. ಪ್ಯಾರ್ಗೆ ಗುಟ್ಟೈತೆ ಕ್ರಾಪು ಗಿಪ್ಪು ಏನು ಬೇಡ ನಮ್ದುಕ್ಕೆ. ಮರ್ಡರ್ ಮಾಡಕ್ಕೆ ಡೀಲ್ ಕೊಡಿ ನಿಮ್ದುಕ್ಕೆ. ಜಿಂದಗಿನೇ ಕ್ರಾಪ್ ಆಗ್ಬಿಟ್ಟೈತೆ. ಬೇಕು ಬೇಕು ಸಾಕು ಸಾಕು. ಏ ದೋ ಆದ್ಮಿ ಹೈನಾ ಕಾಲ್ ನನ್ ಮಕ್ಳು ಬಲೆ ನನ್ ಮಕ್ಳು ಜೋರ ಬಿಟ್ರೆ ಸಾಕು ಚಿನ್ಗೆ ಉಡಾಯಿಸ್ಬಿಡ್ತಾರೆ. ಏನಾದ್ರೂ ಡೀಲ್ ಇದ್ರೆ ಬೋಲು ಫಿಫ್ಟಿ ಫಿಫ್ಟಿ ಮತ್ತಚ್ಚ. ಅಲ್ಲ ನೋಡಕೊಳ್ಳೆ ಪ್ಯಾಲೆಗಳ ತರ ಇದ್ದೀರಾ, ಮಾಡೋದು ಮಳೆ ಹಾಲ್ ಬಿಸ್ನೆಸ್. ನಮ್ದಕ್ಕೆ ಬಾಸ್ ನೋಡೋದಿಕ್ಕೆ ಈಗಿದ್ದಾರೆ. ಅವರು ಬಲ್ಗೈಗೆ ಎತ್ತಿದ್ರೆ ಸಲ್ಮಾನ್ ಖಾನ್, ಎಡಗೈಗೆ ಎತ್ತಿದ್ರೆ ಶಾರುಖ್ ಖಾನ್. ಹತ್ತು ಊಟ ಆಯ್ತು ಕಾದರ್ ಖಾನ್. ಒಂದ್ ಮರ್ಡರ್ಗೆ 10 ಲಕ್ಷ ನಿಮ್ ರೇಟ್ ಏನು? ನಾವು ಜನಗಳನ್ನ ನೋಡ್ಕೊಂಡು ರೇಟ್ ಫಿಕ್ಸ್ ಮಾಡ್ತೀವಿ. ಶ್ರೀಮಂತರಂದ್ರೆ ಜಾಸ್ತಿ, ಬಡವರಾದ್ರೆ ಸ್ವಲ್ಪ ಕಮ್ಮಿ. ನಮ್ದು ಅಷ್ಟೇ ಅಲ್ಲ, ಎ ಕ್ಯಾಟಗರಿ ಬಿ ಕ್ಯಾಟಗರಿ ಸಿ ಕ್ಯಾಟಗರಿ ಡಿ ಕ್ಯಾಟಗರಿ ಅಂತ 4 ಕ್ಯಾಟಗರಿಗೆ ಐತೆ. ಅದನ್ನ ನೋಡಿ ಜನಗಳಿಗೆ ನಾವು ರೇಟ್ ನ ಫಿಕ್ಸ್ ಮಾಡ್ತೀವಿ. ಎ ಕ್ಯಾಟಗರಿ ಜನಕ್ಕೆ ಹೊಡಿಬೇಕು ಅಂತಂದ್ರೆ 10 ಲಕ್ಷ 10 ಲಕ್ಷ ಆಗುತ್ತೆ. ಬಿ ಕ್ಯಾಟಗರಿ ಜನಕ್ಕೆ ಹೊಡಿಬೇಕು ಅಂತಂದ್ರೆ 5 ಲಕ್ಷ 5 ಲಕ್ಷ ಆಗುತ್ತೆ. ಟಿಗೆ ಹೊಡಿಬೇಕು ಅಂತಂದ್ರೆ 1.5 ಲಕ್ಷ ಅಂದ್ರೆ 1.5 ಲಕ್ಷ ಆಗುತ್ತೆ. ಟಿಗೆ ಹೊಡಿಬೇಕು ಅಂತಂದ್ರೆ ಫ್ರೀಯಾಗಿ ಹೊಡೆದು ಹೊಡೆದು ಬಿಸಾಕ್ಬಿಡ್ತಾರೆ. ಶ್ರೀಮಂತ ವ್ಯಕ್ತಿಗಳನ್ನ ತೆಗಿಬೇಕು ಅಂದ್ರೆ ನಾವು 15 ಲಕ್ಷ ತಗೋತೀವಿ. ಸಕ್ರೆ ಹಚ್ಚ ನೀ ಬಾಯಿ ಮುಚ್ಚು. ನಾವು ಆದ್ಮಿಗೆ ಹೊಡೆಯೋದಿಕ್ಕಿನ ಮುಂಚೆ ಅವ್ರದ್ದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಗೆ ನೋಡ್ಕೋತಾರೆ, ಆಮೇಲೆ ಅವ್ರಿಗೆ ಹೇಗೆ ಹೊಡಿಬೇಕು ಅಂತ ಪ್ಲಾನ್ ಗೆ ಮಾಡ್ತಾರೆ. ಈ ಚೋಟೆ ಚೋಟೆ ಆದ್ಮಿಗೆ ಈ ಮೋಟ್ ಚಾಕು ಹೇಣ ಹೊಡೆದು ಬಿಸಾಡ್ತದೆ. ದೊಡ್ಡ ದೊಡ್ಡ ಆದ್ಮಿಗೆ ಈ ಮಚ್ಚ ಐತಲ್ಲ ದಾಲ್ಕು ದಾಲ್ಕು ಹೊಡೆದು ಹೊಡೆದು ಬಿಸಾಕ್ಬಿಡ್ತಾರೆ. ಅದಕ್ಕಿಂತ ಬಡ ಆದ್ಮಿ ಇದ್ರೆ ಏನ್ ಮಾಡ್ತೀವಿ, ಈ ಆದ್ಮಿಗೆ ಚೆನ್ನಾಗಿ ಮಸಾಲೆ ದೋಸೆಗೆ ತಿನ್ನಿಸ್ಬಿಟ್ಟು ಆ ಆದ್ಮಿ ಮೇಲೆ ಉರುಳಿಸ್ಬಿಡ್ತೀವಿ. ಆಗ ಆದ್ಮಿ ಕೀಮ ಇವ್ರು ಇಷ್ಟೊಂದು ಎದುರಾಡೋದ್ ನೋಡಿದ್ರೆ ಇವ್ರಿಗೊಂದು ಡೀಲ್ ಕೊಡ್ಬೇಕಣ. ಡೀಲ್ ಎಲ್ಲ ಕೊಡ್ಬೋದು, ಆದ್ರೆ ಯಾರು ಮುಗ್ಸೋಕ್ ಡೀಲ್ ಕೊಡೋದು? ಅದೇ ಅಣ್ಣ, ಇದನ್ನಲ್ಲ ಗುಲಾಲ್ ಗೋವಿಂದ ಅವನ್ನ ಮುಗ್ಸೋದಕ್ಕೆ ಡೀಲ್ ಕೊಟ್ರೆ ಆಯ್ತಲ್ವಣ? ಕರೆಕ್ಟ್ ಕಣ. ಗುಲಾಲ್ ನನ್ ಮಗ, ಗುಲಾಲ್ ಆಸಿಡ್ ಬರ್ಸಿ ಜನಕ್ಕೆ ತೊಂದರೆ ಕೊಡ್ತಾ ಇದ್ದಾನೆ. ಇದು ಒಂದು ಫೋಟೋ, ಇವನನ್ನು ಮುಗಿಸಿ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ. ಏನು 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 ಏನ್ ಮಾಡ್ತಾ ಇದ್ದೀರಾ ಈಗ? ನಮ್ದಕ್ಕೆ ಇವ್ರನ್ನ ಮರ್ಡರ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದಲ್ಲ, ಅವ್ರ ಆತ್ಮಗೆ ಶಾಂತಿ ಸಿಗ್ಲಿ ಅಂತ ಡೈರೆಕ್ಟ್ ಆಗಿ ಹಲ್ಲಗೆನೆ ಬೇಡ್ಕೊಂಡ್ಬಿಟ್ವಿ ನಾವು. ಅಣ್ಣ, ಇವ್ರ ಅವಸ್ಥೆ ನೋಡಿದ್ರೆ ಹೋಗಿದ್ ಕೆಲ್ಸ ಆಯ್ತಾ ಗೊತ್ತಿಲ್ಲ ಕಣ. ಹೋದ ಕೆಲ್ಸ ಏನಾಯ್ತು? ನಾವು ಬಿಡ್ತೀವ ಹೊಡೆದು ಮಲಗಿಸ್ಬಿಟ್ವಿ. ಎಲ್ಲಾರ್ಗು ಮಾರ್ಕೆ ಫೋಟ್ ಬಂದ್ಬಿಟ್ವಿ. ನಾನು ಹೇಳಿದ್ದು ಗುಲಾಲ್ ಗೋವಿಂದ ಒಬ್ಬನ ಡೀಲ್ ಮಾಡಿ ಅಂತ. ಅಯ್ಯ, ನಾವು ಗುಲಾಲ್ ಗೋವಿಂದಂಗೆ ಗುಲಾಲ್ಗೆ ಹಾಕಿ ಹೊಡಿತಾ ಇದ್ವಿ, ಗುಲಾಲ್ಗೆ ಹಾಕಿ ಹೊಡಿತಾ ಇದ್ವಿ. ಆಗ ಜನ ಎಲ್ಲ ನಿಂತ್ಕೊಂಡು ಮಜಾಗತ್ ಕೋತಾ ಇದ್ರು. ನಾವು ಬಿಡ್ತೀವ ಜನದಿಂದ ಒಬ್ಬರನ್ನ ಕರೆಯೋದು ಗುಲಾಲ್ಗೆ ಹಾಕೋದು ಬಡಿಯೋದು, ಕರೆಯೋದು ಗುಲಾಲ್ಗೆ ಹಾಕೋದು ಬಡಿಯೋದು, ಕರೆಯೋದು ಗುಲಾಲ್ಗೆ ಹಾಕೋದು ಬಡಿಯೋದು. ಮೂರನೇ ಕ್ಲಾಸ್ ಹುಡುಗ ಯಾವ ಮಾರ್ಸಿ ಸ್ಕೇಲ್ ಬಂದು ಹೊಡೆದ್ಬಿಟ್ಟ ಮೂರು ಜನಕ್ಕೆ ಕೈ ಫ್ರಾಕ್ಚರ್ ಆಗ್ಬಿಡ್ತು. ಅಣ್ಣ ಒಂದ್ ನಿಮಿಷ ಅಣ್ಣ. ಹಲೋ ಗುಲಾಲ್ ಗೋವಿಂದ ಎಲ್ಲಿ? ಅಲ್ಲ ಬಿಟ್ಟು ಬಂದಿದೀವಲ್ಲ. ಬುದ್ಧಿ ಇದೆ ನಿಮ್ಗೆ? ಅವ್ನ್ ಎತ್ತಾಕ ಬಂದಿದ್ರೆ ಯಾಕೆ ಬಿಟ್ಟು ಬಂದಿದ್ದೀರಾ? ನಿಮ್ ದುಡ್ಡು ಗಿಟ್ಟು ಏನೋ ಕೊಡಲ್ಲ, ಹೋಗಿಲ್ಲಿಂದ ಸರ್. ಈ ತರಗೆ ಸುಳ್ಳಿಗೆ ಸುಪಾರಿಗೆ ನೀವು ಕೊಡ್ಬಾರ್ದು ಸರ್. ಈಗ ಡೀಲ್ಗೆ ಮುಗ್ತಿದೆ, ನಮ್ದಕ್ಕೆ ದುಡ್ಡು ಕೊಟ್ಬಿಡಿ. ಇಲ್ಲಾಂದ್ರೆ ಆ ಮೂರನೇ ಕ್ಲಾಸ್ಗೆ ಹುಡುಗಕ್ಕೆ ಕರ್ಕೊಂಡ್ಬಂದ್ಬಿಟ್ಟು ಅವ್ನ ಇಸ್ಕಲ್ನಾಗೆ ನಿಮ್ಗೂ ಒಡಿಸ್ಬಿಡ್ತೀವಿ.
ಈ ನನ್ನ ಮಕ್ಕಳ ನಂಬಳ ನಮ್ಮ ಖರಾಮ್ ನನ್ ಮಕ್ಕಳು ಕರ್ತೀವಿ ಒಬ್ಬೊಬ್ರನ್ನ ಹತ್ತ ತಿಂಟ್ಬಿಡ್ತೀವಿ ಅಪ್ಪ ಗಿಲ್ಬಿಡು ಮಾಕ್ ಮಾಕ ಓಡಿಸ್ಬಿಡ್ತೀನಿ ಅಣ್ಣ ಈಗ ತಾನೆ ಗುಲಾಲ್ ಗೋವಿಂದ ಫೋನ್ ಮಾಡಿದ್ದ ಅವನು ಬಾಂಬೆಲ್ ಇದನಂತೆ ನಮ್ಗೆ ಯಾರು ಒಡೆಯಕ್ ಬಂದಿಲ್ಲ ಅಂತ ಹೇಳಿದ ಕಣ್ಣ ಕಣ್ಣ ಈ ನನ್ನ ಮಕ್ಕಳು ಆಡಿದ್ರೆ ನಾಟಕನ ರೂಪ ಬಾರ ಅಲ್ಲಿ ನೋಡಿ ಮೂರನೇ ಕ್ಲಾಸ್ ಹುಡುಗ ನನ್ ಬಡಿ ಜಾನು ನನ್ ಚೋಟಿ ಜಾನು ಇದೇ ರಸ್ತೆಯಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಕುರಿ ಕಾಯೋರ್ ಇದಾರಲ್ಲ ಅವ್ರನ್ನ ಇಲ್ಲಿ ಸಾಹುಕಾರ ಯಾರಾದ್ರೂ ಇದಾರಾ ಅಂತ ಕೇಳಿದ್ವಿ ಅದಕ್ಕೆ ಅವ್ರು ಅಡ್ಡದಲ್ಲಿ ಹೋಗಿ ಅವ್ರು ನಿಮ್ಗೆ ದುಡ್ಡು ಬಂಗಾರ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು ಅರೆ ನಿಮ್ದಕ್ಕೆ ಸುಮ್ ಸುಮ್ನೆ ಕೊಡ್ಬೇಡಿ ನಾವು ನಿಮ್ಗೆ ಖುಷಿ ಪಡ್ತೀವಿ ನಮ್ ಗುರು ಖುಷಿ ಆದ್ರೆ ಏನ್ ಬೇಕಾದ್ರೂ ಕೊಡ್ತಾರೆ ಏನ್ ಬೇಕಾದ್ರು ಅಂದ್ರೆ ಕೊಟ್ಬಿಡ್ತೀನಿ ಅಲ್ಲ ಹೌದು ಏನ್ ಮಾಡ್ತೀರಿ ಅಣ್ಣ ಅಣ್ಣ ನಮ್ಗೆ ಜ್ಯೂಸ್ ಅಲ್ಲಿ ಏನೋ ಬೇರಿಸ್ಬಿಟ್ಟು ನಮ್ ಜ್ಞಾನ ತಪ್ಪಿಸ್ಬಿಟ್ಟಿದಾರ ಅಣ್ಣ ಅಣ್ಣ ಒಡ್ಬೇಕಂಟಲ್ಲ ಅಣ್ಣ ಅವ್ರೇ ಕದ್ಕೊಂಡು ಹೋಗಿರ್ಬೇಕಣ ಅಯ್ಯೋ ಯಾವುದೇ ಕಾರಣಕ್ಕೆ ಕೊಂಡ್ಬಿಡ್ಬಾರ್ದು ಅಯ್ಯೋ ನಿಮ್ ಮಡವೆಗಳನ್ನ ತಗೊಂಡ್ ಬರ್ತಿದ್ವಾ ಮತ್ತೆ ಆ ರೌಡಿಗಳು ನಮ್ಗೆ ಅಟ್ಯಾಕ್ ಮಾಡಿ ಚೆನ್ನಾಗಿತ್ತು ಅದಕ್ಕೆ ಒಡವೆಗಳು ಕಿತ್ಕೊಂಡೋಗ್ಬಿಟ್ರು ಕಷ್ಟಪಟ್ಟು ಪ್ಲಾನ್ ಮಾಡಿದ್ರೆ ಹಾಳ್ ಮಾಡ್ಬಿಟ್ಟು ಬರಕ್ಕಾಗ್ಲಿಲ್ವಾ ಇಬ್ಬರನ್ನ ಹಾಕ್ ಮಾಡ್ಕೊಂಡ್ಬಿಟ್ಟಿದ್ರು ಜಾಜಿ ಅದಕ್ಕೆ ನೀವು ಜ್ಯೂಸ್ ಅಲ್ಲಿ ಪುಡಿನ ಸರಿಯಾಗಿ ಮಿಕ್ಸ್ ಮಾಡಿರ್ಲಿಲ್ಲ ಅನ್ಸುತ್ತೆ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಡೈ ಆಗಿ ಡೆಟ್ ಆಗ್ಬಿಡ್ತಾರೆ ಅಂತ ಸ್ವಲ್ಪ ಮಿಕ್ಸ್ ಮಾಡಿದ್ದೆ ಈಗ ಅನುಭವಿಸು ನೀವೇನೋ ಬಂದ್ರಿ ನನ್ನ ಮಗ ಎಲ್ಲ ಬಂದ್ರಲ್ಲ ಬರ್ಲಿಲ್ವಾ ಇಲ್ಲ ಹಾಗಾದ್ರೆ ರೌಡಿಗಳಿಗೆ ತಗೊಳಕೊಂಡಿರ್ತಾರೆ ಬಿಡಿ ಕೇಳಿ ಕೇಳಿ ಲೌಡಿಗಳ ಜಾಗ ನನ್ನ ಮಗ ಮನೆಗೆ ವಾಪಸ್ ಬಂದ್ರೆ ಸಾಕು ಅನ್ನಿಸ್ಬಿಟ್ಟಿದೆ ಯಜಮಾನ್ರು ಬಂದಿದ ತಕ್ಷಣ ಅವ್ರನ್ನ ನಮ್ಮ ಊರು ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ವೀರಪ್ಪ ದೇವ್ರಿಗೆ ಬಲಿ ಕೊಟ್ಬಿಡ್ತೀಯ ಹರಕೆ ಒಪ್ಪಿಸ್ಬಿಟ್ಟು ಬರ್ತೀನಿ ಸಂಪ ಅದಕ್ಕೆ ನನ್ನ ಹಬ್ಬಿ ಯಾಕೆ ಬೇಕು ಅವ್ರು ಬಂದ್ರೆ ತಾನೇ ಹರಕೆ ಒಪ್ಪಿಸೋದಕ್ಕೆ ಸಾಧ್ಯ ಮೊದಲು ನನ್ನ ಮಗ ಮನಸ್ಸು ಬರವಿಗಿದೆ ಆಮೇಲೆ ಹರಕೆ ಪೊಲಕ್ಕೆ ಎಲ್ಲ ಎಲ್ಲ ಖುಷಿ ಇದ್ರಿ ಯಾರಿದು ಒಳ್ಳೆ ಹಳ್ಳಿ ಗುಗ್ಗು ತರ ಇದಾರೆ ಕಣೆ ಪಾಂಡುರಂಗ ಏನು ಎಷ್ಟು ಮಾಡ್ರೆ ನೀವಾ ನೀವೆಷ್ಟಲ್ಲಿ ಚಂಪ ಆ ಕ್ವಶನ್ ನಾನ್ ಕೇಳ್ಬೇಕು ಈ ಕಡೆ ಬಾರೆ ಹಬಿ ಏನಿದು ನಿಮ್ ವೇಷ ಅಲ್ಲಿಂದ ತಪ್ಪಿಸ್ಕೊಂಡ್ ಬರ್ಬೇಕಾದ್ರೆ ಈ ವೇಷ ಹಾಕೊಳ್ಬೇಕಾಯ್ತು ಒಡವೆಗಳನ್ನ ತಂದ್ರ ಕೆಮ್ಮಣ್ಣು ತಂದಿದ್ದೀನಿ ಹಬಿ ನಿಮ್ಗ್ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯನ್ರಿ ಕೆಮ್ಮಣ್ಣು ತಂದಿದ್ರಲ್ಲ ನೀವೇ ಕುತ್ಕೊಂಡು ತಿನ್ನಿ ನೀವು ತಿನ್ನಿ ರುಚಿಯಾಗಿರತ್ತೆ ಮಗನೇ ಇವಳೆಲ್ಲ ತಿಂತಾಳೆ ಬೇರೆಯವಳಿಗೆ ಮನ್ ತಿನ್ನಿಸ್ತಾಳೆ ಕೆಮ್ಮಣ್ಣು ತಿನ್ನುವಂತ ಸೊಸೆ ನಮಗ್ ಸಿಗಲಿಲ್ಲ ಕಣೋ ತಿನ್ನೋದಕ್ ನಾನ್ ರೆಡಿ ಇದ್ರು ತಿನ್ಸೋದಕ್ ನೀವೇ ಬಿಡ್ತಿಲ್ಲಲ್ರಿ ಚಂಪ ಡೋಂಟ್ ಟಾಕ್ ರಬಿಶ್ ನಾನು ಸೇಫ್ ಆಗಿ ಬಂದ್ರು ಮತ್ತೆ ಯಾಕ್ರಿ ಕೋಪ ಮಾಡ್ಕೋತೀರಾ ಮತ್ತಿನ್ನೇನ್ ಹಬಿ ಒಡವೆಗಳನ್ನ ತರದೆ ನೀವ್ ಒಬ್ಬರೇ ಬಂದ್ರೆ ಸರಿನಾ ನಾನು ತಪ್ಪಿಸ್ಕೊಂಡ್ ಬರೋದೇ ತುಂಬಾ ಕಷ್ಟ ಆಗೋಯ್ತು ನಾನು ಬರ್ಬೇಕಾದ್ರೆ ರೌಡಿಗಳು ಮತ್ತೆ ಅಡ್ಡಾಕಿದ್ರು ಎಲ್ಲ ಅಲ್ಲಿ ನೋಡಿ ಗೊತ್ತಾಗತ್ತೆ ಯಾವ ಕಡೆ ಬರ್ತಾ ಇದ್ಯೋ ಅಣ್ಣ ನಾ ಹಳ್ಳಿ ಕಡೆಯಿಂದ ಬರ್ತಿದ್ದೆ ಅಣ್ಣ ಏನಿದೆ ಬ್ಯಾಗಲ್ಲಿ ಇನ್ನೇನಿರತ್ತಣ್ಣ ನನ್ ಹೆಂಡತಿ ಬಸ್ರಿ ಅವ್ರಿ ಎಂತದೋ ತಿನ್ಕೊಂಡಳ ಅದಕ್ಕೆ ತಗೋಬತ್ತಾ ಇದ್ದಿ ಅಳ ಬರೀ ಕ್ಯಾಮಂಡ್ ಉಂಡೆ ಬಸ್ರಿ ಹೆಂಗ್ಸು ಬರೀ ಕೆಮ್ಮಣ್ಣು ತಿನ್ ಸಾಲದು ಕೆಮ್ಮಣ್ಣು ಜೊತೆಲಿ ಮಾವಿನಕಾಯಿ ಹುಣಸೆಕಾಯಿ ಎಲ್ಲ ತಿನ್ಬೇಕು ಅಣ್ಣ ಈ ಹುಣಸಿ ಮರ ಎಲ್ಲಿದ್ದಾಣ ಈಗ ಹೋಗು ಯಾವ ಮರ ಸಿಗುತ್ತೋ ಅದೇ ಹುಣಸೆ ಮರ ಸರಿ ಅಣ್ಣ ನಂದಿಕೇಶ್ವರ ನಿಮ್ಗೆ ಒಳ್ಳೇದ್ ಮಾಡಿದಾಣ ಅಂತ ಬದುಕಿ ಬಂದಿಲ್ಲ ಅಷ್ಟು ಸಾಕು ಬಿಡು ಮಗನೆ ಏನು ಯಜಮಾನ್ರೆ ಸಾಯುವಂತ ಸ್ಥಿತಿನಲ್ಲೂ ಕಾಮಿಡಿ ಮಾಡ್ಕೊಂಡ್ ಬಂದಿದ್ರಲ್ಲ ನೀವೇ ಗ್ರೇಟ್ ಹಬಿ ಇಷ್ಟೆಲ್ಲ ಬುದ್ಧಿ ಇರೋ ನೀವು ನನ್ ಮಡುವೆಗಳನ್ನ ಯಾಕೆ ಸೇವ್ ಮಾಡ್ಲಿಲ್ಲ ಸೇವ್ ಮಾಡದೆ ಇರ್ತೀನಿ ಕೆಮ್ಮಣ್ಣು ಉಂಡೆ ಮಾಡಿ ಅದ್ರೊಳಗೆ ಒಡವೆ ಇಟ್ಕೊಂಡ್ ಬಂದಿದ್ದೆ ಈಗ ಎಲ್ಲ ಸಪರೇಟ್ ಮಾಡ್ಕೊಂಡ್ ಬಂದಿದ್ದೀನಿ ತಗೊಳ್ಳಿ
ಇದ್ರಲ್ಲಿ ನಮ್ ಫಾದರ್ ನಮ್ ಮದ್ವೆಗೆ ಅಂತ ಕೊಟ್ಟಿದ್ದ ಡೈಮಂಡ್ ರಿಂಗ್ ಕಾಣಿಸ್ತಿಲ್ಲ. ಭಾಗ್ಯ ಅಂತ ಮಜಾ ಮಾಡಿ ಹಬ್ಬಿ, ಡೋಂಟ್ ಟಾಕ್ ರಬೀಸ್. ಆ ಡೈಮಂಡ್ ರಿಂಗು 10 lakh ಬೆಲೆ ಬರ್ತಿತ್ತು. ನಾನೇನ್ ಮಾಡ್ಲಿ? ಏನ್ ಮಾಡ್ತಿರೋ ಬಿಟ್ರೆ ನನಗ್ ಗೊತ್ತಿಲ್ಲ. ಮತ್ತೆ ಆ ರೌಡಿ ಆಟಾಗ ಹೋಗಿ ಡೈಮಂಡ್ ರಿಂಗ್ ನ ತಗೊಂಡ್ ಬನ್ನಿ. ಅಲ್ಲಿವರೆಗೂ ನಿಮ್ಗೆ ಈ ಮನೇಲಿ ಜಾಗ ಇಲ್ಲ.